ಮತ್ತು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಹೇಳಲಿದ್ದೇನೆ. ಸಾಮಾನ್ಯ ಸೇವಾ ಕೇಂದ್ರ ನಿರ್ವಾಹಕರು ತಮ್ಮ ಸಾಮಾನ್ಯ ಸೇವಾ ಕೇಂದ್ರದಿಂದ ಗ್ರಾಮ ಪಂಚಾಯಿತಿಯ ನೋಂದಣಿ ಅವಧಿಯನ್ನು ಮುಕ್ತಾಯಗೊಳಿಸಬಹುದು. ಸೇವೆಗಾಗಿ ನಿಮ್ಮ ಸಾಮಾನ್ಯ ಸೇವಾ ಕೇಂದ್ರದಿಂದ ನೀವು ಎರಡು ರೀತಿಯ ಬಳಕೆದಾರರಿಗೆ ಅಥವಾ ಎರಡು ರೀತಿಯ ಖರೀದಿದಾರರಿಗೆ ಖಾತೆಗಳನ್ನು ರಚಿಸಬಹುದು, ಅವುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಮೊದಲು ಪ್ರಾಥಮಿಕ ಬಳಕೆದಾರ, ನಂತರ ದ್ವಿತೀಯ ಬಳಕೆದಾರ. ನೋಡೋಣ ಮತ್ತು ಅರ್ಥಮಾಡಿಕೊಳ್ಳೋಣ. ಮೊದಲಿಗೆ ನಾವು ಪ್ರಾಥಮಿಕ ಬಳಕೆದಾರರ ಬಗ್ಗೆ ಮಾತನಾಡುತ್ತೇವೆ. ಪ್ರಾಥಮಿಕ ಬಳಕೆದಾರರು ಗ್ರಾಮ ಪ್ರಧಾನ್, ಬ್ಲಾಕ್ ಪ್ರಮುಖ್, ಜಿಲ್ಲಾ ಪ್ರಮುಖ್ ಎಂದು ಕರೆಯಲ್ಪಡುವ ಚುನಾಯಿತ ಸದಸ್ಯರು. ಪ್ರಾಥಮಿಕ ಬಳಕೆದಾರರು ಮುಖ್ಯ ಪಾತ್ರ ವಹಿಸುವ ಸೇವೆಗಳಲ್ಲಿ ಖರೀದಿದಾರ ಸಂಸ್ಥೆಯ ಖಾತೆಯ ನೋಂದಣಿ ಅಥವಾ ಸೆಟಪ್, ದ್ವಿತೀಯ ಬಳಕೆದಾರರ ಖಾತೆಗಳ ರಚನೆ ಅಥವಾ ದ್ವಿತೀಯ ಬಳಕೆದಾರರ ಖಾತೆಗಳ ಸಕ್ರಿಯಗೊಳಿಸುವಿಕೆ ಅಥವಾ ಅವರ ಖಾತೆಗಳ ವರ್ಗಾವಣೆ. ಪ್ರಾಥಮಿಕ ಬಳಕೆದಾರರು ನಿರ್ವಹಿಸಬೇಕಾದ ಎಲ್ಲ ಮುಖ್ಯ ಕಾರ್ಯಗಳು ಇವು. ಈಗ ನಮ್ಮ ವಿಎಲ್ಡಿಎ ಸಾಮಾನ್ಯ ಸೇವಾ ಕೇಂದ್ರದ ಆಪರೇಟರ್ ಆಗಿದೆ. ಅವರು ತಮ್ಮ ಸಾಮಾನ್ಯ ಸೇವಾ ಕೇಂದ್ರದಿಂದ ಡಿಜಿಟಲ್ ಸೇವಾ ಪೋರ್ಟಲ್ ಅನ್ನು ಬಳಸಿಕೊಂಡು ಪ್ರಾಥಮಿಕ ಬಳಕೆದಾರರನ್ನು ಹೇಗೆ ನೋಂದಾಯಿಸುತ್ತಾರೆ ಎಂಬುದನ್ನು ನಾವು ಮೊದಲು ಚರ್ಚಿಸೋಣ. ನೋಂದಾಯಿಸಲು ನೀವು ಮೊದಲು ಲಾಗಿನ್ ಆಗಬೇಕು. ನಿಮ್ಮ ಸಿಎಸ್ಸಿ ರುಜುವಾತುಗಳ ಸಹಾಯದಿಂದ ನೀವು ಡಿಜಿಟಲ್ ಡಿಸ್ಟ್ರಿಕ್ಟ್ ಪೋರ್ಟಲ್ಗೆ ಲಾಗಿನ್ ಮಾಡಿದ ತಕ್ಷಣ ಈ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಈ ಪರದೆಯು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ ಮತ್ತು ಇಲ್ಲಿ ಈ ಡ್ಯಾಶ್ಬೋರ್ಡ್ನಲ್ಲಿ ನೀವು ಹುಡುಕಬೇಕಾಗಿದೆ. ಅಲ್ಲಿ ಸೇವೆಗಳು. ನೀವು ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮನ್ನು ಜಿಮ್ ಅಧಿಕೃತ ಪುಟದಲ್ಲಿ ಇಳಿಸುತ್ತದೆ. ಇದು ನಿಮ್ಮನ್ನು ಮರುನಿರ್ದೇಶಿಸುತ್ತದೆ ಜಿಮ್ನ ಅಧಿಕೃತ ಪುಟದಲ್ಲಿ, ಮತ್ತು ಇಲ್ಲಿ ನಿಮಗೆ ನೀಡಲಾದ ನಾಲ್ಕು ಆಯ್ಕೆಗಳಲ್ಲಿ ನೀವು ಕ್ರೀಸ್ನಲ್ಲಿ ಖಾತೆಯನ್ನು ಮಾರಾಟ ಮಾಡಿದರೆ ಮೊದಲ ಆಯ್ಕೆಯಾಗಿದೆ. ಇಲ್ಲಿ ನಿಮಗೆ ಕ್ಲಿಕ್ ಮಾಡಬೇಕಾಗಿರುವುದರಿಂದ ನೀವು ಇಲ್ಲಿಂದ ಎಚ್ಒಡಿ ಖಾತೆಯನ್ನು ರಚಿಸಬಹುದು. ನೀವು ಇಲ್ಲಿದ್ದೀರಿ ಎಂದ ತಕ್ಷಣ ಪ್ರವೇಶಿಸೋಣ. ಅದರ ನಂತರ ನೀವು ಮೊದಲು ಹೋಗಿ ಬಳಕೆದಾರ ಪ್ರಕಾರದಲ್ಲಿ ಪ್ರಾಥಮಿಕ ಎಚ್ಒಡಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ಚೆಕ್ಬಾಕ್ಸ್ ಅನ್ನು ಟಿಕ್ ಮಾಡುವಾಗ, ಚೆಕ್ಬಾಕ್ಸ್ ಅನ್ನು ಪರಿಶೀಲಿಸುವಾಗ ನೀವು ಇಲ್ಲಿ ಕ್ಲಿಕ್ ಮಾಡುತ್ತೀರಿ. ಪ್ರೊಸೀಡ್ ಅನ್ನು ಕ್ಲಿಕ್ ಮಾಡಿದ ನಂತರ ನೀವು ನಿಯಮಗಳು ಮತ್ತು ಷರತ್ತುಗಳನ್ನು ಓದಬೇಕು ಮತ್ತು ನೀವು ಇಲ್ಲಿ ಪ್ರಾಕ್ಸಿ ಸ್ವೀಕರಿಸುವುದನ್ನು ಕ್ಲಿಕ್ ಮಾಡುತ್ತೀರಿ. ಇದರ ನಂತರ ನೀವು ಮೊದಲು ಸಂಸ್ಥೆಯ ಒಪ್ಪಂದದ ಮಿತಿಯನ್ನು ನಮೂದಿಸುತ್ತೀರಿ. ಇದಕ್ಕಾಗಿ ನೀವು ಸಂಸ್ಥೆಯ ಪ್ರಕಾರವನ್ನು ಆಯ್ಕೆ ಮಾಡುತ್ತೀರಿ. ಈ ಎಲ್ಲಾ ವಿವರಗಳಲ್ಲಿ ನಿಮ್ಮ ಕಚೇರಿಯ ಹೆಸರನ್ನು ನಮೂದಿಸಿ ಮತ್ತು ರಾಜ್ಯ ಸ್ವಾಯತ್ತ ಮತ್ತು ರಾಜ್ಯ ಇಲಾಖೆ ಸಂಸ್ಥೆಯನ್ನು ಆಯ್ಕೆ ಮಾಡಿ ನೀವು ಇಲ್ಲಿ ಮುಂದಿನ ಕೀಲಿಯನ್ನು ಕ್ಲಿಕ್ ಮಾಡುತ್ತೀರಿ. ನೀವು ಮುಂದೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ವೈಯಕ್ತಿಕ ಪರಿಶೀಲನೆಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಇದಕ್ಕಾಗಿ ನೀವು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಆಧಾರ್ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸುತ್ತೀರಿ ಮತ್ತು ನೀವು ಕೆಳಗೆ ನೀಡಲಾದ ಆಯ್ಕೆಯ ಕೆಲಸವನ್ನು ನೋಡುತ್ತಿರುವಿರಿ. ನೀವು ಇಲ್ಲಿ ವೆರಿಫೈ ಆಧಾರ್ ಅನ್ನು ಕ್ಲಿಕ್ ಮಾಡುತ್ತೀರಿ. ನೀವು ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಕಳುಹಿಸಲಾಗುತ್ತದೆ. ನೀವು ನಮೂದಿಸುವ ಒಟಿಪಿ ಮತ್ತು ಒಟಿಪಿ ಅನ್ನು ನಮೂದಿಸಿದ ನಂತರ ನೀವು ಅದನ್ನು ಪರಿಶೀಲಿಸುತ್ತೀರಿ. ಇದರ ನಂತರ ನಿಮ್ಮ ಆಧಾರ್ ಪರಿಶೀಲನೆ ಮುಗಿದ ತಕ್ಷಣ ನೀವು ಮುಂದೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನೀವು ನಿಮ್ಮ ಇಮೇಲ್ ಅನ್ನು ಪರಿಶೀಲಿಸಬೇಕಾಗುತ್ತದೆ. ಇಮೇಲ್ ಪರಿಶೀಲನೆಗಾಗಿ ನೀವು ಎನ್ಐಸಿಯೊಂದಿಗೆ ನೋಂದಾಯಿಸಲಾದ ನಿಮ್ಮ ಸರ್ಕಾರಿ ಇಮೇಲ್ ಐಡಿಯನ್ನು ನಮೂದಿಸಬೇಕು. .in ಅಥವಾ egov.injo ಸರ್ಕಾರಿ ಇಮೇಲ್ ಐಡಿ ಹೊಂದಿರದ ಅಥವಾ ಈ ಡೊಮೇನ್ಗಳ ಇಮೇಲ್ ಐಡಿ ಹೊಂದಿರದ ಗ್ರಾಮ ಪಂಚಾಯತ್ಗಳು ನೀವು ಇಲ್ಲಿ ಆಯ್ಕೆಯನ್ನು ನೋಡುತ್ತೀರಿ. ಕ್ಲಿಕ್. ನೀವು ಇಲ್ಲಿ ಆಯ್ಕೆಯನ್ನು ನೋಡಿದ್ದೀರಿ. ಈ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮತ್ತು ನೀವು ಅರ್ಜಿ ಸಲ್ಲಿಸಬಹುದು. ವೈಲ್ಡ್ .ನೊಂದಿಗೆ ಡೊಮೇನ್ನ ಮೇಲ್ ಐಡಿಯನ್ನು ಬದಲಾಯಿಸಿದಾಗ ನೀವು ನಿಮ್ಮ ಇಮೇಲ್ ಐಡಿಯನ್ನು ನಮೂದಿಸಬೇಕು ಮತ್ತು ನೀವು ಬಯಸಿದಂತೆ ನಮೂದಿಸಿ. ನೀವು ಕ್ಲಿಕ್ ಮಾಡುತ್ತೀರಿ. ಸೆಂಡ್ ಒಟಿಪಿನಲ್ಲಿ ಸೆಂಡ್ ಒಟಿಪಿಯನ್ನು ಕ್ಲಿಕ್ ಮಾಡಿದ್ದೀರಿ. ನೀವು ಸ್ವೀಕರಿಸಿದ ಒಟಿಪಿ ನೀವು ಪ್ರಸ್ತಾಪಿಸಿದ ಒಟಿಪಿ ಆಗಿದೆ ಮತ್ತು ನಿಮ್ಮ ಇಮೇಲ್ ಐಡಿಯನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗುತ್ತದೆ. ಇದರ ನಂತರ ನಿಮ್ಮ ಇಮೇಲ್ ಪರಿಶೀಲನೆ ಮುಗಿದ ತಕ್ಷಣ ಈಗ ಇಲ್ಲಿ ನೀವು ಪ್ರಾಥಮಿಕ ಬಳಕೆದಾರರ ಈ ಗ್ರಾಮ ಸ್ವರಾಜ್ ಬಳಕೆದಾರ ಐಡಿಯನ್ನು ನಮೂದಿಸುತ್ತೀರಿ ಮತ್ತು ಇಲ್ಲಿ ನೀವು ಅವರ ಪಾಸ್ವರ್ಡ್ ಅನ್ನು ರಚಿಸುತ್ತೀರಿ. ಅದು ನಿಮ್ಮ ಪ್ರಾಥಮಿಕ ಬಳಕೆದಾರರ ಆದ್ಯತೆಯ ಪಾಸ್ವರ್ಡ್ ಆಗಿರುತ್ತದೆ. ನೀವು ನಮೂದಿಸುವ ಸ್ಥಳದಲ್ಲಿ ನೀವು ಅವರಿಗೆ ಪಾಸ್ವರ್ಡ್ ರಚಿಸುತ್ತೀರಿ ಮತ್ತು ನೀವು ಕ್ಲಿಕ್ ಮಾಡುತ್ತೀರಿ. ನೀವು ರಚಿಸಿ ಖಾತೆಯನ್ನು ಕ್ಲಿಕ್ ಮಾಡಿದಂತೆ ನಮ್ಮನ್ನು ರಚಿಸಿ. ಇದರ ನಂತರ ಪ್ರಾಥಮಿಕ ಬಳಕೆದಾರರ ನೋಂದಾಯಿತ ಇಮೇಲ್ ಐಡಿಗೆ ಇಮೇಲ್ ಕಳುಹಿಸಲಾಗುತ್ತದೆ ಮತ್ತು ನೀವು ಈ ಇಮೇಲ್ನಲ್ಲಿ ಬಟನ್ ಅನ್ನು ನೋಡುತ್ತೀರಿ. ನಮ್ಮ ಪ್ರಾಥಮಿಕ ಬಳಕೆದಾರರು ಲಾಗಿನ್ ಹೆಸರಿನೊಂದಿಗೆ ಇದರ ಮೂಲಕ ಲಾಗಿನ್ ಮಾಡಬಹುದು. ಈಗ ಇಲ್ಲಿ ಒಂದು ವಿಷಯ ಹೇಳುತ್ತೇನೆ. ಬ್ಯಾಂಕ್ ಖಾತೆಯನ್ನು ನವೀಕರಿಸುವುದು ಬಹಳ ಮುಖ್ಯ. ನಂತರ ನಮ್ಮ ವಿಎಲ್ಇ ಖರೀದಿದಾರರ ಖಾತೆಯನ್ನು ನವೀಕರಿಸಬಹುದು. ಯಾವ ಜೈನ್ ಅವರ ಅಧಿಕೃತ ಪುಟಕ್ಕಾಗಿ ನಾವು ಖರೀದಿದಾರ ಖಾತೆಯನ್ನು ರಚಿಸಿ ಕ್ಲಿಕ್ ಮಾಡುವ ಮೂಲಕ ಮಾಹಿತಿಯನ್ನು ತುಂಬಿದ್ದೇವೆ. ಅದರ ನಂತರ ನೀವು ಅಲ್ಲಿ ಖರೀದಿದಾರ ಖಾತೆಯನ್ನು ನವೀಕರಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಎಚ್ಒಡಿನ ರುಜುವಾತುಗಳನ್ನು ನಮೂದಿಸಿ. ರುಜುವಾತುಗಳ ಒಳಗೆ ನಮ್ಮ ವಿಎಲ್ಇ ಬಳಕೆದಾರರ ಐಡಿ, ಇಮೇಲ್ ಐಡಿ ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆಯ ಕೊನೆಯ ಅಂಕಿಯನ್ನು ಇಲ್ಲಿ ನಮೂದಿಸಿ. ನಂತರ ಮುಂದುವರಿಯುತ್ತದೆ.
ನೀವು ಇಲ್ಲಿ ನಮೂದಿಸಿ, ಒತ್ತಿದ ತಕ್ಷಣ ಮುಂದೆ ಬಂದರೆ ಇಲ್ಲಿ ನೋಡಬಹುದು. ಇಲ್ಲಿ ನೀವು ಇಲ್ಲಿ ಪ್ರಾರಂಭಿಸಿ ಕ್ಲಿಕ್ ಮಾಡುತ್ತೀರಿ. ಅವರ ಪ್ರೊಫೈಲ್ ಪೂರ್ಣಗೊಳ್ಳುವವರೆಗೆ ಪ್ರಾಥಮಿಕ ಬಳಕೆದಾರರ ಖಾತೆಯನ್ನು ರಚಿಸಲಾಗುವುದಿಲ್ಲ ಎಂದು ನಾವು ನಿಮಗೆ ಒಮ್ಮೆ ಹೇಳೋಣ. ಇಲ್ಲಿಂದ ಅವರ ವಿವರ ಪೂರ್ಣಗೊಳ್ಳುತ್ತಿದೆ. ಈಗ ಸ್ಟಾರ್ಟ್ ಅಪ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅದರ ನಂತರ ನೀವು ಮೊದಲು ಇಲ್ಲಿ ಸಂಸ್ಥೆಯ ವಿಳಾಸವನ್ನು ಆಯ್ಕೆ ಮಾಡಬೇಕು ಮತ್ತು ಸಂಸ್ಥೆಯ ವಿವರಗಳನ್ನು ಇಲ್ಲಿ ನವೀಕರಿಸಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡುತ್ತದೆ. ಇದರ ನಂತರ ನೀವು ನಿಮ್ಮ ಪಾವತಿ ವಿಧಾನಕ್ಕೆ ಬರುತ್ತೀರಿ. ಪಾವತಿ ವಿಧಾನವಾಗಿ ನೀವು 1 ಗ್ರಾಮ ಸ್ವರಾಜ್ ಅನ್ನು ಮಾತ್ರ ಆಯ್ಕೆ ಮಾಡಬೇಕು. ತದನಂತರ ನೀವು ಉಳಿಸು ಕ್ಲಿಕ್ ಮಾಡಿ. ಇದರ ನಂತರ ಸಮರ್ಥ ಪ್ರಾಧಿಕಾರದ ಇಮೇಲ್ ಐಡಿ ಗೋಚರಿಸುವಂತೆ ಮಾಡಲು ನೀವು ಇಲ್ಲಿ ಎಸ್ಟಿಡಿ ಕೋಡ್ ಅನ್ನು ಆಯ್ಕೆ ಮಾಡಿ ಮತ್ತು ಉಳಿಸು ಕ್ಲಿಕ್ ಮಾಡಿ. ನೀವು ಇಲ್ಲಿ ಉಳಿಸು ಕ್ಲಿಕ್ ಮಾಡಿ. ಎಲ್ಜಿಟಿ ಕೋಡ್ ಪರಿಶೀಲನೆಯನ್ನು ಪ್ರಾಧಿಕಾರದ ಇಮೇಲ್ ಐಡಿ ಜೊತೆಗೆ ಮಾಡಲಾಗುತ್ತದೆ. ಈ ರೀತಿಯ ಇಮೇಲ್ ಅನ್ನು ವೆರಿಫಿಕೇಶನ್ ಪ್ರಾಧಿಕಾರಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಈ ಇಮೇಲ್ನಲ್ಲಿ ನೀವು ಕ್ಲಿಕ್ ಮಾಡುವ ಲಿಂಕ್ ಇದೆ ಮತ್ತು ಈ ರೀತಿಯ ಅಧಿಸೂಚನೆಯನ್ನು ಕ್ಲಿಕ್ ಮಾಡಿದ ನಂತರ ಅಂತಹ ನಮೂನೆಯು ಅವರ ಮುಂದೆ ಬರುತ್ತದೆ ಮತ್ತು ಪರಿಶೀಲಿಸುವ ಪ್ರಾಧಿಕಾರದ ಮುಂದೆ ಬರುತ್ತದೆ. ಅಲ್ಲಿ ಎಚ್ಒಡಿ ಅವರು ದೃಢೀಕರಣವನ್ನು ಅನುಮೋದಿಸಬೇಕು ಅಥವಾ ತಿರಸ್ಕರಿಸಬೇಕು. ನೀವು ಭರ್ತಿ ಮಾಡಿದ ಬೇಸಿಸ್ ದೃಢೀಕರಣ ಫಾರ್ಮ್ನಲ್ಲಿ ಮಾರಾಟವನ್ನು ಮಾಡಿದ್ದೀರಿ ಇಲ್ಲಿ ಈಗ, ಆದರೆ ಅದರ ಆಧಾರದ ಮೇಲೆ ಅದನ್ನು ಅನುಮೋದಿಸಲಾಗುತ್ತದೆ ಅಥವಾ ತಿರಸ್ಕರಿಸಲಾಗುತ್ತದೆ. ಅವರು ಅನುಮೋದಿಸಿದ ತಕ್ಷಣ ಅನುಮೋದನೆಯ ನಂತರ ತಕ್ಷಣವೇ ಎಚ್ಒಡಿ ಇಮೇಲ್ ಅನ್ನು ಸ್ವೀಕರಿಸುತ್ತದೆ. ಪರಿಶೀಲನೆಯ ನಂತರ ಇಮೇಲ್ ಬರುತ್ತದೆ ಮತ್ತು ನೀವು ಇಮೇಲ್ ಅನ್ನು ನೋಡಿದರೆ ಆ ಇಮೇಲ್ ಹೀಗಿದೆ. ಇದು ಇಮೇಲ್ ಪ್ರಕಾರವಾಗಿದೆ ಮತ್ತು ಇಲ್ಲಿಂದ ಇದು ಅನುಮೋದನೆ ಇಮೇಲ್ ಆಗಿದ್ದು ಅದರ ನಂತರ ಈಗ 2ನೇ ಬಳಕೆದಾರರನ್ನು ರಚಿಸಬಹುದು. ನಾನು ಜೈನ್ ಅವರ ಡ್ಯಾಶ್ಬೋರ್ಡ್ನಲ್ಲಿ ಸಂಗ್ರಹಣೆ ಪ್ರಕ್ರಿಯೆಯನ್ನು ಮುಂದುವರಿಸಬಹುದೇ? ಆದ್ದರಿಂದ ಈ ರೀತಿಯಲ್ಲಿ ಪ್ರಾಥಮಿಕ ಬಳಕೆದಾರರ ಖಾತೆಯನ್ನು ರಚಿಸಲಾಗಿದೆ. ಈಗ ನಾನು ನಿಮ್ಮೊಂದಿಗೆ ಪ್ರಾಥಮಿಕ ಬಳಕೆದಾರರಿಗೆ ಯಾವುದು ಮುಖ್ಯ ಅಥವಾ ಸಾಮ್ರಾಜ್ಯಕ್ಕೆ ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚಿಸುತ್ತೇನೆ. ಮೊದಲನೆಯದಾಗಿ, ಸಿಬ್ಬಂದಿ ಸಂಗ್ರಹಣೆಗಾಗಿ ಖರೀದಿದಾರರಿಗೆ ಖರೀದಿ ಮಾಡುವ ಮೊದಲ ಹಂತವೆಂದರೆ ನೀವು ಖರೀದಿದಾರರ ಐಡಿಯನ್ನು ಹೊಂದಿರಬೇಕು. ಆದ್ದರಿಂದ ಅದರ ನಂತರ ನೀವು ಹುಟ್ಟಿದ ಮೇಲೆ ನೋಂದಾಯಿಸುವಾಗ ನಿಮ್ಮ ಹೆಸರಿನಲ್ಲಿ ಗ್ರಾಮ ಸ್ವರಾಜ್ ವ್ಯವಸ್ಥೆಗಾಗಿ ನಿಮ್ಮ ಐಡಿಯಂತೆಯೇ ನೀವು ಅದೇ ಐಡಿಯನ್ನು ಬಳಸುತ್ತೀರಿ. ನೀವು ನಂತರ ಪಾಸ್ವರ್ಡ್ ಅನ್ನು ರಚಿಸಬಹುದು. ನೀವು ಅದನ್ನು ಸಹ ಬದಲಾಯಿಸಬಹುದು. ನಿಮ್ಮ ಎಸ್ಟಿಡಿ ಕೋಡ್ ಅನ್ನು ನಿಖರವಾಗಿ ಅನುಸರಿಸಲು ಮರೆಯದಿರಿ. ನೀವು ದೆಹಲಿಯಲ್ಲಿ ಸಂಜೆ ಗ್ರೇಡಿಂಗ್ ಮಾಡಬೇಕಾದಾಗ ಅಥವಾ ನೀವು ವಸ್ತುಗಳನ್ನು ಖರೀದಿಸಬೇಕಾದಾಗ ನಿಮ್ಮ ಬಳಿ ಹಣ ಲಭ್ಯವಿರಬೇಕು. ನಿಮಗೆ ಯಾವುದೇ ರೀತಿಯ ಗೊಂದಲವಿದ್ದರೆ ಅಥವಾ ಯಾವುದೇ ರೀತಿಯ ಸಹಾಯದ ಅಗತ್ಯವಿದ್ದರೆ ಅದಕ್ಕಾಗಿ ನೀವು ಜಾಮ್ ಹೆಲ್ಪ್ ಡೆಸ್ಕ್ಗೆ ಮೇಲ್ ಮಾಡಬಹುದು. ಇಮೇಲ್ ಐಡಿಯಲ್ಲಿ ನೀಡಲಾದ ಟೋಲ್ ಫ್ರೀ ಸಂಖ್ಯೆಯನ್ನು ನಿಮಗೆ ನೀಡಿದ್ದರೆ ನೀವು ಅವುಗಳನ್ನು ಇಲ್ಲಿ ಸಂಪರ್ಕಿಸಬಹುದು. ಲಗತ್ತಿಸಲಾದ ಕೋಡ್ ಪ್ರಕಾರ ಪ್ರಾಥಮಿಕ ಬಳಕೆದಾರರ ವಿವರಗಳು ಸಂಪೂರ್ಣವಾಗಿ ಸರಿಯಾಗಿರಬೇಕು ಎಂಬುದನ್ನು ಪರಿಶೀಲನಾ ಅಧಿಕಾರಿಯು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪರಿಶೀಲನಾ ಅಧಿಕಾರಿ ಅರ್ಜಿಯನ್ನು ತಿರಸ್ಕರಿಸಿದರೆ ನೀವು ಮತ್ತೆ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ನೀವು ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿಯನ್ನು ಬಯಸಿದರೆ ನೀವು ಮಾಪ್ ಬೆಂಬಲ ತಂಡದೊಂದಿಗೆ ಸಹ ಸಂಪರ್ಕಿಸಬಹುದು. ಅದು ನಿಮ್ಮ ಪರದೆಯ ಮೇಲೆಯೂ ಸಹ. ನಿಮ್ಮ ಇಮೇಲ್ ಐಡಿಯನ್ನು ನಮೂದಿಸಿ. ಏನು ಮಾಡಬಾರದು? ನಾವು ಅದರ ಬಗ್ಗೆ ಮಾತನಾಡಿದರೆ, ಮೊದಲನೆಯದಾಗಿ ನೀವು ಗ್ರಾಮ ಸ್ವರಾಜ್ನ ರುಜುವಾತುಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯ ಐಡಿಯನ್ನು ಬಳಸಬಾರದು. ನಿಮ್ಮ ಐಡಿ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನೀವು ಎಸ್ಟಿಡಿ ಕೋಡ್ ಅನ್ನು ತಪ್ಪಾಗಿ ನಮೂದಿಸಿದರೆ ನೀವು ಮರು ನೋಂದಣಿ ಮಾಡಬೇಕಾಗುತ್ತದೆ. ಇನ್ನೂ ಒಂದು ಮುಖ್ಯವಾದ ವಿಷಯ, ನೀವು ಯಾವುದೇ ರೀತಿಯ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ನೀವು ಯಾವುದೇ ಅನಧಿಕೃತ ಕಂಪ್ಯೂಟರ್ ಅಥವಾ ಇತರ ಅಧಿಕೃತ ಮೊಬೈಲ್ ಸಾಧನದಿಂದ ಜಿಮ್ ಪೋರ್ಟಲ್ಗೆ ಲಾಗಿನ್ ಆಗುವುದಿಲ್ಲ. ನಿಮ್ಮ ರುಜುವಾತುಗಳನ್ನು ಬಳಸಿಕೊಂಡು ಕೆಲವು ಬ್ಯಾಂಕ್ ಸೇವೆಗಳನ್ನು ಒದಗಿಸಲು ಯಾವುದೇ ಅನಧಿಕೃತ 3ನೇ ವ್ಯಕ್ತಿಯ ಏಜೆನ್ಸಿಯನ್ನು ನಿಯೋಜಿಸಬೇಡಿ. ಮತ್ತು ನೀವು ಖರೀದಿದಾರರನ್ನು ಅನುಮೋದಿಸಿದ ನಂತರವೇ ಮರುಪಾವತಿ ಪ್ರಾಧಿಕಾರವು ಖರೀದಿದಾರರನ್ನು ಅನುಮೋದಿಸಿದಾಗ ಅದನ್ನು ಸಾಂದರ್ಭಿಕ ವಿಧಾನದೊಂದಿಗೆ ಅನುಮೋದಿಸಬೇಡಿ. ನೀವು ಆ ಖರೀದಿಯನ್ನು ಪರಿಶೀಲಿಸುತ್ತೀರಿ ಮತ್ತು ನಂತರ ನೀವು ಅದನ್ನು ಅನುಮೋದಿಸುತ್ತೀರಿ. ನಾವು ಖಾತೆಗಳನ್ನು ನಿರ್ವಹಿಸುವ ಬಗ್ಗೆ ಮಾತನಾಡಿದರೆ ಖಾತೆಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ? ಪ್ರಾಥಮಿಕ ಬಳಕೆದಾರ ತನ್ನ ಖಾತೆಯನ್ನು ವರ್ಗಾಯಿಸಿದರೆ ಮುಂಬರುವ ಅಧಿವೇಶನಕ್ಕಾಗಿ ಗ್ರಾಮದ ಮುಖಂಡರು, ಬ್ಲಾಕ್ ಮುಖ್ಯಸ್ಥರು, ಜಿಲ್ಲಾ ಮುಖ್ಯಸ್ಥರ ಸೋದರ ಮಾವ ಐಡಿಯನ್ನು ವರ್ಗಾಯಿಸಬಹುದು. 2ನೇ ಬಳಕೆದಾರ ಐಡಿ, ನೀವು 2ನೇ ಬಳಕೆದಾರರ ಐಡನ್ನು ವರ್ಗಾಯಿಸಲು ಅಥವಾ ನಿಷ್ಕ್ರಿಯಗೊಳಿಸಲು ಬಯಸಿದರೆ ನಂತರ ಪ್ರಾಥಮಿಕ ಬಳಕೆದಾರ ಅಥವಾ ಪ್ರಾಥಮಿಕ ಫೈರ್ ಮಾತ್ರ 2ನೇ ಬಳಕೆದಾರರ ಐಡನ್ನು ನಿಷ್ಕ್ರಿಯಗೊಳಿಸಬಹುದು ಅಥವಾ ವರ್ಗಾಯಿಸಬಹುದು. ನಾವು ಪ್ರಾಥಮಿಕ ಬಳಕೆದಾರರ ಬಗ್ಗೆ ಮಾತನಾಡಿದ್ದೇವೆ. 2ನೇ ಬಳಕೆದಾರರ ನೋಂದಣಿಯನ್ನು ಹೇಗೆ ಮಾಡಲಾಗುತ್ತದೆ ಎಂಬುದರ ಕುರಿತು ನಾವು ಮಾತನಾಡೋಣ. ಭದ್ರತಾ ಬಳಕೆದಾರರನ್ನು ನೋಂದಾಯಿಸಲು ಮೊದಲನೆಯದಾಗಿ 2ನೆಯದನ್ನು ಅರ್ಥಮಾಡಿಕೊಳ್ಳೋಣ. 2ನೇ ಬಳಕೆದಾರರು ಯಾವುವು? ದ್ವಿತೀಯ ಬಳಕೆದಾರನು ಜವಾಬ್ದಾರಿಯುತ ವ್ಯಕ್ತಿಯಾಗಿರುವ ಸೇವೆಗಳು ಪ್ರಾಥಮಿಕ ಬಳಕೆದಾರರು ಕೆಲವು ಜವಾಬ್ದಾರಿಯನ್ನು ನೀಡುವ ಮೂಲಕ ಸಾಬೀತುಪಡಿಸುತ್ತಾರೆ.
ಎರಡನೇ ಬಳಕೆದಾರರಿಗೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ, ಕಾರ್ಯದರ್ಶಿ, ಬ್ಲಾಕ್ ಪಂಚಾಯತ್ ಕಾರ್ಯದರ್ಶಿ, ಕಾರ್ಯದರ್ಶಿ ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಸೇರಿದ್ದಾರೆ. ಈಗ ಅದನ್ನು ಹೇಗೆ ನೋಂದಾಯಿಸಲಾಗುವುದು? ಎರಡನೇ ಬಳಕೆದಾರರನ್ನು ಹೇಗೆ ನೋಂದಾಯಿಸುವುದು? ವಿಎಲ್ಇಗೆ ಹಿಂತಿರುಗಬೇಕಾಗುತ್ತದೆ. ಡಿಜಿಟಲ್ ಸೇವಾ ಪೋರ್ಟಲ್ನಲ್ಲಿ ಮತ್ತು ಅಲ್ಲಿಂದ ಸೇವೆಗಳ ಆಯ್ಕೆಯನ್ನು ಬಳಸಿಕೊಂಡು ಒಬ್ಬರು ಈ ಪುಟಕ್ಕೆ ಬಂದು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ನೀವು ನವೀಕರಿಸಿ ಬಾರ್ ಖಾತೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಇಂಟರ್ಫೇಸ್ ಮುಂದೆ ಕಾಣಿಸಿಕೊಳ್ಳುತ್ತದೆ. ಎಚ್ಒಡಿ ವಿವರಗಳನ್ನು ಈ ಇಂಟರ್ಫೇಸ್ನಲ್ಲಿ ನಮೂದಿಸಲಾಗುತ್ತದೆ. ಇದರಿಂದ ಇತರ ಬಳಕೆದಾರರು ಎಚ್ಒಡಿ ಪ್ರೊಫೈಲ್ ಬಳಸಿ ನೋಂದಾಯಿಸಿಕೊಳ್ಳಬಹುದು. ಇಲ್ಲಿ ಯೂಸರ್ ಐಡಿ, ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆಯ ಕೊನೆಯ ಫೋಲ್ಡರ್ಗಳನ್ನು ಟೆಂಡರ್ ಮಾಡಲಾಗುತ್ತದೆ ಮತ್ತು ಅದರ ನಂತರ ಇಂಟರ್ಫೇಸ್ ಈ ರೀತಿ ಕಾಣುತ್ತದೆ. ನೀವು ಈ ಇಂಟರ್ಫೇಸ್ ಅನ್ನು ನೋಡಿದರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಬಳಕೆದಾರರ ಮೇಲೆ ನೀವು ಸೆಕೆಂಡುಗಳಲ್ಲಿಯೂ ಬಳಕೆದಾರರನ್ನು ರಚಿಸಬಹುದು. ನೀವು ಬಳಕೆದಾರರ ಮೇಲೆ ಕ್ಲಿಕ್ ಮಾಡಿದಂತೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡುತ್ತಿದ್ದರೆ ವಿಭಾಗವನ್ನು ನಿರ್ವಹಿಸುವ ಆಯ್ಕೆಯಿರುತ್ತದೆ. ನೀವು ವಿಭಾಗವನ್ನು ಇಲ್ಲಿ ಸೇರಿಸಲು ಈ ವಿಭಾಗವನ್ನು ನಿರ್ವಹಿಸಿ ಇಲ್ಲಿ ಕ್ಲಿಕ್ ಮಾಡಬೇಕು. ಅದರ ನಂತರ ನೀವು ಅವರ ಆಧಾರದ ಮೇಲೆ ಪೋಸ್ಟ್ ಮತ್ತು ಎರಡನೇ ಬಳಕೆದಾರರನ್ನು ಸೇರಿಸಲು ಸಾಧ್ಯವಾಗುತ್ತದೆ. ನೀವು ಬಂದ ತಕ್ಷಣ ವಿಭಾಗವನ್ನು ನಿರ್ವಹಿಸಿ. ಇದರ ನಂತರ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ನೀವು ಎರಡು ಆಯ್ಕೆಗಳನ್ನು ನೋಡುತ್ತೀರಿ, ಹೊಸ ವಿಭಾಗ ಮತ್ತು ಎರಡನೇ ಬಳಕೆದಾರರನ್ನು ಸೇರಿಸಿ. ನಿಮ್ಮ ವಿಳಾಸ ಒಂದೇ ಆಗಿದ್ದರೆ ಹೊಸ ವಿಭಾಗವನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಹೊಸ ವಿಭಾಗವನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಚೆಕ್ಬಾಕ್ಸ್ ಅನ್ನು ಕ್ಲಿಕ್ ಮಾಡುತ್ತೀರಿ ಮತ್ತು ಅದರ ನಂತರ ನೀವು ಇಲ್ಲಿ ಕ್ಲಿಕ್ ಮಾಡುತ್ತೀರಿ. ನೀವು ಇಲ್ಲಿ ಸೇರಿಸು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸಂಸ್ಥೆಯು ಜಿಎಸ್ಟಿ ಗಾಗಿ ನೋಂದಾಯಿಸಲ್ಪಟ್ಟಿದ್ದರೆ ನೀವು ಇಲ್ಲಿ ಹೌದು ಅನ್ನು ಕ್ಲಿಕ್ ಮಾಡುತ್ತೀರಿ. ಇಲ್ಲದಿದ್ದರೆ ನೀವು ಇಲ್ಲ ಕ್ಲಿಕ್ ಮಾಡಿ ಮತ್ತು ನಂತರ ನೀವು ಮುಂದೆ ಮುಂದುವರಿಯುತ್ತೀರಿ. ಸೇರಿಸು ಕ್ಲಿಕ್ಕಿಸಿ. ನೀವು ಎಂಟನ್ನು ಕ್ಲಿಕ್ ಮಾಡಿದ್ದೀರಿ. ಎಂಟನ್ನು ಕ್ಲಿಕ್ ಮಾಡಿದ ನಂತರ ಈಗ ನೀವು ಸೆಕೆಂಡರಿ ಯೂಸರ್ ಅನ್ನು ಸೇರಿಸಿ ಕ್ಲಿಕ್ ಮಾಡುತ್ತೀರಿ. ನೀವು ಪರದೆಯ ಮೇಲೆ ನೋಡುತ್ತಿದ್ದರೆ ಎರಡನೇ ಬಳಕೆದಾರರನ್ನು ಸೇರಿಸಿ ಮತ್ತು ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಇದರ ನಂತರ ಈಗ ಇಲ್ಲಿ ನೀವು ಮ್ಯಾನೇಜ್ ಪೋಸ್ಟ್ ಅನ್ನು ಕ್ಲಿಕ್ ಮಾಡುತ್ತೀರಿ. ಪೋಸ್ಟ್ ಅನ್ನು ನಿರ್ವಹಿಸು ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಪದನಾಮವನ್ನು ನೋಡುತ್ತೀರಿ. ಇಲ್ಲಿ ವಿಭಾಗ. ಇಲ್ಲಿ ನೀವು ಅವರ ಪಾತ್ರವನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಅದರ ನಂತರ ನೀವು ಮುಂದುವರಿಯುತ್ತೀರಿ. ನೀವು ಇಲ್ಲಿ ನೋಡುತ್ತೀರಿ. ಆದ್ದರಿಂದ ನೀವು ಡ್ರಾಪ್ ಡೌನ್ನಲ್ಲಿ ಪಾತ್ರಗಳನ್ನು ನೋಡುತ್ತೀರಿ. ಆ ಪಾತ್ರಗಳಿಂದಲೇ ಆಯ್ಕೆ ಮಾಡಿಕೊಳ್ಳಬೇಕು. ಇದರ ನಂತರ ಕೆಳಗಿನ ಪಾವತಿ ವಿಧಾನವನ್ನು ನೀವು ಕಾಣಬಹುದು. ನಂತರ ಇಲ್ಲಿಯೂ ನೀವು ಕೇವಲ ಒಂದು ಗ್ರಾಮ ಸ್ವರಾಜ್ ಅನ್ನು ಆಯ್ಕೆ ಮಾಡಬೇಕು ಮತ್ತು ಅದರ ನಂತರ ನೀವು ಕೊನೆಯದನ್ನು ಕ್ಲಿಕ್ ಮಾಡುತ್ತೀರಿ. ನೀವು ವಿಮಾನ ನಿಲ್ದಾಣದಲ್ಲಿ ಆಡ್ ಕೋರ್ಸ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಬಳಕೆದಾರರನ್ನು ಆಹ್ವಾನಿಸಲಾಗಿದೆ. ಎರಡನೇ ಬಳಕೆದಾರರನ್ನು ಆಹ್ವಾನಿಸಲಾಗಿದೆ ಮತ್ತು ಸಕ್ರಿಯಗೊಳಿಸುವ ಲಿಂಕ್ ಅನ್ನು ಆ ಬಳಕೆದಾರರ ಇಮೇಲ್ ಐಡಿಗೆ ಕಳುಹಿಸಲಾಗಿದೆ ಎಂದರ್ಥ. ಈಗ ನೀವು ಇಲ್ಲಿದ್ದೀರಿ. ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ನೀವು ನೋಡುತ್ತೀರಿ. ಇಲ್ಲಿ ನೀವು ಸಕ್ರಿಯ ಬಟನ್ ಅನ್ನು ಪ್ರಾರಂಭಿಸುತ್ತೀರಿ. ಈ ನಿಷ್ಕ್ರಿಯ ಬಟನ್ ತನಕ ತೋರಿಸುತ್ತದೆ. ಎರಡನೆಯದಾಗಿ, ಬಳಕೆದಾರರು ತಮ್ಮ ಇಮೇಲ್ ಐಡಿಯಲ್ಲಿ ಸ್ವೀಕರಿಸಿದ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸ್ವತಃ ಪರಿಶೀಲಿಸುವುದಿಲ್ಲ. ಅದು ಇಮೇಲ್. ಈ ರೀತಿಯ ಇಮೇಲ್ ಅನ್ನು ಎರಡನೇ ಬಳಕೆದಾರರಿಂದ ಸ್ವೀಕರಿಸಲಾಗುತ್ತದೆ. ಪ್ರಾಥಮಿಕ ಬಳಕೆದಾರ ಕಡೆಯಿಂದ ನೀವು ಈಗ ನನ್ನನ್ನು ಪರಿಶೀಲಿಸು ಬಟನ್ ಅನ್ನು ನೋಡುತ್ತೀರಿ. ನಂತರ ಎರಡನೇ ಬಳಕೆದಾರರು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಇದರಿಂದ ಅವರು ಸ್ವತಃ ಪರಿಶೀಲಿಸಬಹುದು. ಅದರ ನಂತರ ಇಲ್ಲಿ ಸರಿ ಕ್ಲಿಕ್ ಮಾಡಿ. ಸರಿ ಕ್ಲಿಕ್ ಮಾಡಿದ ನಂತರ ಇದು ಎರಡನೇ ಬಳಕೆದಾರ ಇಂಟರ್ಫೇಸ್ ಆಗಿದೆ. ಇಲ್ಲಿ ಅಧಿಕೃತ ಇಮೇಲ್ ಐಡಿ ಸ್ವಯಂಚಾಲಿತವಾಗಿ ರಚಿಸಲ್ಪಡುತ್ತದೆ. ಇಲ್ಲಿ ನೀವು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು ಮತ್ತು ನೀವು ಇಲ್ಲಿ ಕ್ಲಿಕ್ ಮಾಡುತ್ತೀರಿ. ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಟಿಪಿ ಜನರೇಟ್ ಆಗುತ್ತದೆ. ನೀವು ಆ ಒಟಿಪಿಯನ್ನು ಇಲ್ಲಿ ನಮೂದಿಸಬೇಕು ಮತ್ತು ನಮೂದಿಸಿದ ನಂತರ ನೀವು ವೆರಿಫೈ ಅನ್ನು ಕ್ಲಿಕ್ ಮಾಡುತ್ತೀರಿ. ಮತ್ತು ಇಲ್ಲಿ ನಿಮ್ಮ ಆಧಾರ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಯಶಸ್ವಿಯಾಗಿ ಪರಿಶೀಲಿಸಿದ ತಕ್ಷಣ ನೀವು ಅದನ್ನು ಇಲ್ಲಿ ಮುಚ್ಚುತ್ತೀರಿ ಮತ್ತು ಮುಚ್ಚಿದ ನಂತರ ನೀವು ಇಲ್ಲಿ ಪರದೆಯನ್ನು ನೋಡುತ್ತಿದ್ದರೆ ಆಧಾರ್ ಅನ್ನು ಯಶಸ್ವಿಯಾಗಿ ಪರಿಶೀಲಿಸಿದ ನಂತರ ಸಿಸ್ಟಮ್ ಸ್ವಯಂಚಾಲಿತವಾಗಿ ಬಳಕೆದಾರರ ಹೆಸರನ್ನು ಇಲ್ಲಿ ಒಂದು ಸೆಕೆಂಡ್ಗೆ ಸೆರೆಹಿಡಿಯುತ್ತದೆ ಮತ್ತು ಇಲ್ಲಿ ಬಳಕೆದಾರ ಐಡಿ ಪಾಸ್ವರ್ಡ್ ಅನ್ನು ರಚಿಸುತ್ತದೆ. ಅವನು ತನ್ನ ಪಾಸ್ವರ್ಡ್ ಅನ್ನು ರಚಿಸಿದ ತಕ್ಷಣ ನೀವು ಇಲ್ಲಿ ಕ್ಲಿಕ್ ಮಾಡುತ್ತೀರಿ. ಅವರು ರಚಿಸಿ ಖಾತೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ದ್ವಿತೀಯ ಬಳಕೆದಾರರ ಖಾತೆಯನ್ನು ಈ ರೀತಿಯಲ್ಲಿ ರಚಿಸಲಾಗುತ್ತದೆ. ನಂತರ ದ್ವಿತೀಯ ಬಳಕೆದಾರರ ಖಾತೆಯನ್ನು ರಚಿಸಲಾಗುತ್ತದೆ ಮತ್ತು ಅದು ಬಳಕೆದಾರರು ನಮ್ಮವರು, ಪ್ರಾಥಮಿಕ ಬಳಕೆದಾರರು ಅಥವಾ ನಮ್ಮ ದ್ವಿತೀಯ ಬಳಕೆದಾರರು. ಅವರು ತಮ್ಮ ಕಾರ್ಯಗಳ ಪ್ರಕಾರ ನಿರ್ವಹಿಸಬಹುದು. ಈ ವಿಡಿಯೋದಲ್ಲಿ ನಾವು ನಮ್ಮ ಸಾಮಾನ್ಯ ಸೇವಾ ಕೇಂದ್ರದ ನಿರ್ವಾಹಕರು ರತ್ನ ಸೇವೆಗಳಿಗಾಗಿ ಗ್ರಾಮ ಪಂಚಾಯತ್ ಅನ್ನು ಹೇಗೆ ನೋಂದಾಯಿಸಿಕೊಳ್ಳಬಹುದು ಎಂಬುದರ ಕುರಿತು ಮಾತನಾಡುತ್ತಿದ್ದೇವೆ. ತುಂಬಾ ಧನ್ಯವಾದಗಳು. ನಮಸ್ಕಾರ.